ಶಾಲಾ ಮಕ್ಕಳ ಬ್ಯಾಗ್ ಭಾರವನ್ನ ಸರ್ಕಾರ ಇಳಿಸಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಸಾಮಾನ್ಯವಾಗಿ ಶಾಲಾ ಮಕ್ಕಳು ಬ್ಯಾಗ್ ತಗೊಂಡು ಹೋಗ್ತಾರೆ ಸಂದರ್ಭದಲ್ಲಿಯೋ ಎಷ್ಟು ಭಾರ ಇದೆಯಪ್ಪ ಅಂತ ಅನ್ಕೊಳ್ತಿದ್ವಿ. ಆದ್ರೆ ಈಗ ಸರ್ಕಾರ ಮಕ್ಕಳ ಬ್ಯಾಗ್ ಭಾರವನ್ನ ಸರ್ಕಾರ ಇಳಿಸಿದೆ. ಅಧಿಕೃತ ಆದೇಶವನ್ನ ಶಿಕ್ಷಣ ಇಲಾಖೆ ಹೊರಡಿಸಿದೆ. ಏನಂದ್ರೆ ಬ್ಯಾಗ್ ತೂಕ ವಿದ್ಯಾರ್ಥಿಯ ತೂಕದ 10% ಮೀರುವಂತಿಲ್ಲ ಅಂತ ಒಂದು ರೂಲ್ಸ್ ಅನ್ನ ತಂದಿದ್ದಾರೆ. 1ರಿಂದ 2ನೇ ತರಗತಿ ಮಕ್ಕಳಿಗೆ 1.5 kg ಇಂದ 2 kg ವರೆಗೂ ಮಾತ್ರ ಇರ್ಬೇಕು. 3ರಿಂದ 5ನೇ ತರಗತಿ ಮಕ್ಕಳಿಗೆ 2ರಿಂದ 3 kg ಇರಬೇಕು. ಅದರಿಂದ 6ರಿಂದ 8ನೇ ಕ್ಲಾಸ್ ವರೆಗೂ ಮಕ್ಕಳಿಗೆ 3ರಿಂದ 4 kg ಮಾತ್ರ ಇರಬೇಕು. 9ರಿಂದ 10ನೇ ತರಗತಿ ಮಕ್ಕಳಿಗೆ 4ರಿಂದ 5 kg ತೂಕದ ಬ್ಯಾಗ್ ಇರಬೇಕು. ತಿಂಗಳ 3ನೇ ಶನಿವಾರ ಬ್ಯಾಗ್ ರಹಿತ ದಿನ. ಸೊ ಹೀಗಾಗಿ ಎಲ್ಲಾ ನಿಯಮಗಳನ್ನ ಈಗ ತಂದಿದ್ದಾರೆ. ಭಾರ ಮಿತಿ ವಿಚಾರ ಸಂಬಂಧಪಟ್ಟಂತೆ ಇಲಾಖೆಯ ಆದೇಶಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಸರ್ಕಾರದ ಆದೇಶ ಅವೈಜ್ಞಾನಿಕವಾಗಿದೆ, ಯಾವುದೇ ಸಂಶೋಧನೆ ನಡೆಸದೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ, ಪುಸ್ತಕ ಪರಿಷ್ಕರಣೆ ಮಾಡದೆ ಆದೇಶವನ್ನು ಹೊರಡಿಸಿರುವುದು ತಪ್ಪು ಅಂತ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಟಿ5 ಖಾಸಗಿ ಶಾಲೆಗಳ ಒಕ್ಕೂಟದ ಶಶಿಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಸಾಮಾನ್ಯವಾಗಿ ಇದು ಒಂದು ಒಳ್ಳೆಯ ನಡೆ ಅಂತ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಮಕ್ಕಳನ್ನ ನೋಡಿದೀವಿ ಆ ತೂಕದ ಬ್ಯಾಗ್ ಅನ್ನ ತಗೊಂಡು ಹೋಗ್ತಿರುವಂತದ್ದು. ಅದು ಮುಂದೆ ಅವ್ರು ಬಹಳ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಶಿಕ್ಷಕರು ಕೂಡ ತಿಳ್ಕೊಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಂದೆ ಏನಾಗಬಹುದು, ಈ ಆದೇಶವನ್ನ ಫಾಲೋ ಮಾಡ್ತಾರಾ ಇಲ್ವಾ, ಏನ್ ಕತೆ ಅಂತ? ಎಸ್ ದಿವ್ಯಾ, ಒಂದ್ ಕಡೆ ಎಲ್ಲೋ ಏನಂದ್ರೆ ಪೋಷಕರ ಒತ್ತಾಸೆ ಆಗಿತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಏನು ಒಂದು ತುಂಬಾ ಭಾರ ಇರುವಂತಹ ಸ್ಕೂಲ್ ಬ್ಯಾಗ್ ಇರೋದ್ರಿಂದ ಮಕ್ಕಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಸಾಕಷ್ಟು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮಣಿದಿರುವಂತಹ ಸರ್ಕಾರ ಆಗಿರ್ಬೋದು ಇಲಾಖೆ ಒಂದು ಈ ಆದೇಶವನ್ನ ಹೊರಡಿಸಿದೆ. ಈ ಆದೇಶದ ಪ್ರಕಾರ ಈ ಕ್ಲಾಸ್ಗೆ ಇಂತಿಷ್ಟೇ kg ಇರುವಂತಹ ಪುಸ್ತಕಗಳನ್ನ ತರಬೇಕು ಅನ್ನುವಂಥದ್ದು ಈ ಆದೇಶ ಆಗಿದೆ. ಆದ್ರೆ ಈ ಆದೇಶ ಹೊರಬಿದ್ದ ತಕ್ಷಣ ಎಲ್ಲ ಒಂದ್ ಕಡೆ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ಷೇಪಣೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಖಾಸಗಿ ಶಾಲೆಗಳ ಒಕ್ಕೂಟ ಹೇಳ್ತಾ ಇರೋದು ಸರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪುಸ್ತಕವನ್ನ ಇನ್ನೂ ಕೂಡ ಪರಿಷ್ಕರಣೆ ಮಾಡಿಲ್ಲ. ಅಂದ್ರೆ ಈಗ ಹಳೆಯ ಪುಸ್ತಕಗಳೇ ಇದ್ದಾಗ ಅದು ಕಿಲೋ ಜಾಸ್ತಿ ಕೂಡ ಇರುವಂತರದಿಂದ ಪುಸ್ತಕಗಳ ಪರಿಷ್ಕರಣೆ ಮಾಡದೆ ಈ ಆದೇಶವನ್ನ ಜಾರಿಗೆ ತಂದಿರೋದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಹೋಮ್ವರ್ಕ್ ಅನ್ನ ನೀಡ್ಲೇಬಾರ್ದು ಅಂತ ಇದೆ. ಹಾಗಾಗಿ ಏನಂತ ಅಂದ್ರೆ ಈಗ ಶಾಲೆಯಲ್ಲಿ ಇವತ್ತು ಮಾಡಿರುವಂತಹ ಪಾಠವನ್ನ ಅವರು ಮತ್ತೆ ತಿಳ್ಕೊಬೇಕು ಅಥವಾ ಮನವರಿಕೆ ಮಾಡ್ಕೊಬೇಕು, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬರಿಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅವ್ರು ಮನೆಗೆ ಹೋಗಿ ಹೋಮ್ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಆದ್ರೆ ಹೋಮ್ವರ್ಕ್ ಅನ್ನೇ ನೀಡಬಾರ್ದು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಇದಕ್ಕಾಗಿ ಒಂದು ಕಮಿಟಿಯನ್ನ ರಚನೆ ಮಾಡಿ ಸೂಕ್ತವಾಗಿ ಒಂದು ಸಂಶೋಧನೆಯನ್ನ ನಡೆಸಿ ಅಥವಾ ರಿಸರ್ಚ್ ಅನ್ನ ಮಾಡಿ ತೀರ್ಮಾನ ತೆಗೆದುಕೊಂಡ್ರೆ ಒಳ್ಳೇದಾಗ್ತಾ ಇತ್ತು. ಒಂದು ಮೇಜರ್ ಆಗಿ ಅಂದ್ರೆ ಪುಸ್ತಕ ಪರಿಷ್ಕರಣೆಯನ್ನಾದ್ರೂ ಕೂಡ ಮಾಡಬಹುದಾಗಿತ್ತು. ಆದ್ರೆ ಅದ್ಯಾವುದನ್ನು ಮಾಡದೆ ಏನೋ ಕೇಂದ್ರ ಮಾನವ ಸಂಪನ್ಮೂಲ ಆಯೋಗ ಈ ಒಂದು ಆದೇಶವನ್ನ ನೀಡಿತ್ತು. ಸೊ ಆದೇಶದ ಅನ್ವಯ ಈಗ ಸರ್ಕಾರ ಮತ್ತೆ ಇಲಾಖೆ ಈ ಆದೇಶವನ್ನ ಜಾರಿಗೆ ತಂದಿದೆ. ಆದ್ರೆ ಇದು ಅವೈಜ್ಞಾನಿಕವಾಗಿದೆ. ಹೀಗಾಗಿ ಈ ಆದೇಶ ಒಳ್ಳೆದಿದ್ರು ಕೂಡ ಇದರಲ್ಲಿ ಕೆಲವೊಂದು ತಿದ್ದುಪಡಿ ಆಗ್ಬೇಕು ಅನ್ನುವಂಥದ್ದು ಈಗ ಖಾಸಗಿ ಶಾಲೆಗಳ ಒಕ್ಕೂಟದ ಒಂದು ಮಾತಾಗಿರುವಂತದ್ದು ದಿವ್ಯಾ. ಓಕೆ, ಕೆಲವೊಂದು ಆದೇಶಗಳೇನು ಹೊರಡಿಸಿದ್ದಾರೆ ಅದು ನಿಜಕ್ಕೂ ಬಹುಶಃ ಮಕ್ಕಳಿಗೆ ಮುಂದೆ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಕೇಳಿದ್ವಿ ಹಿರಿಯರು ಬರೀ ಪುಸ್ತಕ ಓದೋದಲ್ಲ ನಾಲೆಜ್ ಇಟ್ಕೋಬೇಕು ಅಂತ ಹೇಳ್ತಿರ್ತಾರೆ. ಸಹಜವಾಗಿ ಮೂರೊತ್ತು ಹೋಮ್ವರ್ಕ್ ಮಾಡ್ಕೊಂಡ್ರೆ ಮಕ್ಕಳಿಗೆ ಬೇರೆ ಸಬ್ಜೆಕ್ಟ್ ಬಗ್ಗೆ ನಾಲೆಜ್ ಬರೋದು ಹೇಗೆ ಅಂತ ಬಹುಶಃ ಈ ರೀತಿ ಹೋಮ್ವರ್ಕ್ಗಳು ಕಮ್ಮಿ ಮಾಡಿದ್ರೆ ಅವ್ರು ಬೇರೆ ಕರೆಂಟ್ ಇಶ್ಯೂಸ್ ಬಗ್ಗೆ ಕೂಡ ಅವ್ರು ತಿಳ್ಕೋಬಹುದು. ಸೊ ಮಕ್ಕಳು ಇನ್ನಷ್ಟು ಜ್ಞಾನಿಶೀಲ ಆಗ್ತಾರೆ ಅಲ್ವಾ ವೀಣಾ? Yes, Divya, yellow one kade homework kadme ಮಾಡಿರುವಂತದ್ದು ಅಂದ್ರೆ ಈಗ ಒಂದನೇ ತರಗತಿ ಮಕ್ಕಳಿಗೆ ಎರಡನೇ ತರಗತಿ ಮಕ್ಕಳಿಗೆ ಒಳ್ಳೆಯದು ಅಂತಾನೆ ಹೇಳಬಹುದು ಯಾಕಂದ್ರೆ ಅತಿಯಾಗಿ homework ಅನ್ನು ನೀಡ್ತಾ ಇರೋದ್ರಿಂದ ಅವರ ಮನಸ್ಸಿನ ಮೇಲೆ ಪರಿಣಾಮ ಕೂಡ ಬೀಳ್ತಿತ್ತು ಜೊತೆಗೆ ಸಾಕಷ್ಟು ಬುಕ್ ಗಳನ್ನು ಅವರು ಶಾಲೆಗೆ ತರಬೇಕಾಗಿರೋದ್ರಿಂದ ಅವರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರ್ತಿತ್ತು ಹೀಗಾಗಿ ಏನು ಪೋಷಕರ ಸಂಘವು ಕೂಡ ಸಾಕಷ್ಟು ಬಾರಿ ಪ್ರತಿಭಟನೆಯನ್ನು ನಡೆಸಿತ್ತು ಜೊತೆಗೆ ಶಿಕ್ಷಣ ಇಲಾಖೆಯ ಗಮನವನ್ನ ಸೆಳೆಯೋ ನಿಟ್ಟಿನಲ್ಲಿ ಅದು ಎಷ್ಟು ಕೆಜಿ ಇದೆ ಅಂದ್ರೆ 1ನೇ ಕ್ಲಾಸ್ ಇಂದ ಈಗ 7ನೇ ಕ್ಲಾಸ್ ವರೆಗೂ ಮಗು ಯಾವ ಏಜ್ ಗೆ ಎಷ್ಟು ಕೆಜಿ ಬ್ಯಾಗ್ ಅನ್ನು ತರ್ತಿದೆ ಅನ್ನುವಂತದ್ದನ್ನು ಕೂಡ ಶಿಕ್ಷಣ ಇಲಾಖೆಗೆ ಮನವರಿಕೆ ಮಾಡಿತ್ತು ಹೀಗಾಗಿ ಇದನ್ನ ನೋಡಿ ಎಚ್ಚೆತ್ತುಕೊಂಡಂತಹ ಶಿಕ್ಷಣ ಇಲಾಖೆ ಈಗ ಈ ಆದೇಶವನ್ನು ಹೊರಡಿಸಿದೆ ಅಂದ್ರೆ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ಆದ ನಂತರ ಈ ಆದೇಶ ಹೊರಬಿದ್ದಿರುವಂತದ್ದು ಎಲ್ಲ ಒಂದ್ ಕಡೆ ಸಾಧಕ ಬಾಧಕಗಳನ್ನ ಚರ್ಚಿಸಿ ಇದನ್ನ ಇನ್ನೂ ಕರೆಕ್ಟ್ ಆಗಿ ತರಬಹುದಿತ್ತು ಅನ್ನುವಂಥದ್ದು ಈಗ ಸದ್ಯದ ಪ್ರಶ್ನೆ ದಿವ್ಯಾ. ಓಕೆ ವೀಣಾ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.